ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಗಮ ಅಂಕಲಿಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ನಮ್ಮೆಲ್ಲರ ನೆಚ್ಚಿನ ನಡೆದಾಡುವ ದೇವರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಮೌನಾಚರಣೆಯೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಮಯದಲ್ಲಿ ನಿರ್ದೇಶಕರಾದ ಸೌ ಶೈಲಜಾ ಪಾಟೀಲ್, ಸೌ ಪಾರ್ವತಿ ಧರನಾಯಕ್ ಹಾಗೂ ಶ್ರೀ ಪ್ರಫುಲ್ ಶೆಟ್ಟಿ ಉಪಸ್ಥಿತಿಯಲ್ಲಿ ಪ್ರಧಾನ ವ್ಯವಸ್ಥಾಪಕರು ಸಂಸ್ಥೆ ಮೊದಲಿದ್ದ ಅಂಕಲಿ ಅರ್ಬನ್ ಕ್ರೆಡಿಟ್ ಸೊಸೈಟಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಅಮೃತಹಸ್ತದಿಂದ ಉದ್ಘಾಟನೆಗೊಂಡು 35ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಲಾಗಿದೆ. ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಪ್ರಭಾಕರ್ ಅಣ್ಣ ಕೋರೆ ಅವರ ಸಿದ್ದೇಶ್ವರ ಅಪ್ಪಾಜಿಯವರ ಮೊದಲಿನಿಂದಲೂ ಒಡನಾಟದಿಂದ ಕಾಯಂ ಈ ಸಂಸ್ಥೆಗೆ ಅಪ್ಪಾಜಿಯವರ ಆಶೀರ್ವಾದ ಲಭಿಸಲಿ ಎಂದು ಹೇಳಿದರು. ಈ ಸಮಯದಲ್ಲಿ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸವಾರ ಸಹಕಾರಿಯ ಮೊದಲನೇದಾಗಿ ಅಂಕ್ಲಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ಸ್ ಸವಾರದ ಅಂಕ್ಲಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ಸ್ ಸೊಸೈಟಿ ಏನಿತ್ತು ಇದನ್ನು ದೀಪ ಹಚ್ಚಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು. ಇವತ್ತು ನಮ್ಮ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿ ಈ ಸಂಸ್ಥೆಯ ಶಾಖೆಗಳಾಗಿರ್ಬೋದು ಅಥವಾ ಸಂಸ್ಥೆಯ ಪ್ರತಿಯೊಂದು ಉತ್ತಮ ಕಾರ್ಯಕ್ಕೆ ಅಪ್ಪಾಜಿಯವರ ಒಂದು ಅಮೃತ ಹಸ್ತ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಭಾಳಷ್ಟು ಪೂರಕವಾಗಿತ್ತು. ಇವತ್ತು ಅವರನ್ನು ನಾವು ಕಳ್ಕೊಂಡು ನಮ್ಮ ಸಹಕಾರಿಯ ಆಡಳಿತ ವರ್ಗ ಹಾಗೂ ಸದಸ್ಯ ಬಾಂಧವರು ಹಾಗೂ ಸಿಬ್ಬಂದಿಯವರು ಅವರ ಒಂದು ನಮ್ಮ ಸಂಸ್ಥೆಯ ರತ್ನವನ್ನು ಕಳ್ಕೊಂಡಷ್ಟು ನಮಗೆ ದುಃಖವಾಗಿದೆ. ಆ ಒಂದು ಅಪ್ಪಾಜಿಯವರು ಈಗಿದ್ದು ಅವರ ಸಂಸ್ಥೆಯನ್ನು ಇನ್ನೂ ನಮ್ಮ ಸಂಸ್ಥೆಯನ್ನು ಉತ್ತುಂಗಕ್ಕೆ ಬೆಳೆಸಲಿಕ್ಕೆ ಅವರ ತ ಅಮೃತ ಹಸ್ತ ನಮಗೆ ಭಾಳಷ್ಟು ನಿರೀಕ್ಷಿತವಾಗಿತ್ತು. ಆದರೆ ಅನಿವಾರ್ಯ, ಆ ದೇವರು ಅವರನ್ನು ಕರೆದುಕೊಂಡಿದ್ದಾನೆ. ನಮ್ಮ ಸಂಸ್ಥೆಯ ಮೇಲೆ ಇದೇ ರೀತಿ ಅವರ ಆಶೀರ್ವಾದ ಇರಲಿ. ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸವಾರ ಸಹಕಾರಿ ಸಂಸ್ಥೆ ಅವರ ಒಂದು ಅಮೃತ ಹಸ್ತದಿಂದ ಏನು ದೀಪ ಅವರು ಏನು ಸಂಸ್ಥೆಯನ್ನು ಬೆಳೆಸಿದ್ದಾರೆ, ಫಸ್ಟ್ ಏನು ಓಪನಿಂಗ್ ಮಾಡಿದಾರೋ ಈ ಸಂಸ್ಥೆ ಬೆಳೆದು ನಮ್ಮ ದೇಶಾದ್ಯಂತ ಈ ಸಂಸ್ಥೆ ಅವರ ಒಂದು ಹೆಸರಿನಲ್ಲೇ ಸಂಸ್ಥೆ ಬೆಳೀಲಿ, ಅವರ ಹೆಸರಿಗೆ ಚ್ಯುತಿ ಬರದಂತೆ ನಮ್ಮ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಹೇಳ್ತಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ಸರ್ವ ಸದಸ್ಯರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿ ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದೀನಿ.